ಅದು ಒಂದು ಚಿಕ್ಕ ಗ್ರಾಮ. ಆ ಗ್ರಾಮದಲ್ಲಿ ಸುಂದರ್ ಎಂಬ ಒಂದು ವ್ಯಕ್ತಿ ಇದ್ದ. ಆತನ ಹತ್ರ ನಾಲ್ಕು ಹಸು ಇತ್ತು. ಅದರ ಹತ್ರ ಹಾಲು ಹಿಂಡಿ ಅದನ್ನು ತಗೊಂಡು ಹೋಗಿ ಗ್ರಾಮ ಪ್ರಜೆಗಳಿಗೆ ಹಾಕ್ತಾ ಇರ್ತಾನೆ. ಹಾಗಿದ್ದಾಗ ಒಂದು ದಿನ ಎಲ್ಲ ಹಸುಗಳನ್ನು ಯಾರೋ ತಗೊಂಡು ಹೊರಟೋಗ್ತಾರೆ. ತಕ್ಷಣ ಆತನು ಊರಿನ ದೊಡ್ಡವರ ಹತ್ರ ಹೋಗಿ, ಊರಿನ ದೊಡ್ಡವರೇ, ನಮ್ಮ ಹಸುಗಳೆಲ್ಲ ಯಾರೋ ತಗೊಂಡು ಹೊರಟೋದ್ರು. ನಿನ್ನೆ ರಾತ್ರಿ ತನಕ ನಾಲ್ಕು ಇತ್ತು, ಬೆಳಿಗ್ಗೆ ನೋಡಿದ್ರೆ ಒಂದು ಹಸುನೂ ಇಲ್ಲ ಅಂತ ಹೇಳ್ತಿದ್ದಾಗ ಮತ್ತೊಂದು ವ್ಯಕ್ತಿ ಬಂದು, ಊರಿನ ದೊಡ್ಡವರೇ, ನಮ್ಮ ಹಸುನೂ ಕಾಣಿಸ್ತಿಲ್ಲ ರೀ ಅಂತ ಹೇಳ್ತಾನೆ. ಊರಿನ ದೊಡ್ಡವರು ಅವರ ಮಾತುಗಳು ಕೇಳಿ, ಗಾಬರಿ ಆಗ್ಬೇಡಿ, ಮೊದಲು ಊರೆಲ್ಲ ಹುಡುಕ್ ನೋಡಿ, ಆ ನಂತರ ಏನ್ ನಡೀತೋ ಯೋಚನೆ ಮಾಡೋಣ. ಅದಕ್ಕೆ ಅವರು ಸರಿ ಅಂತ ಹೇಳಿ ಊರೆಲ್ಲ ಹುಡುಕ್ತಾರೆ. ಆದರೆ ಅವರಿಗೆ ಎಲ್ಲೂ ಹಸು ಕಾಣಿಸಲ್ಲ. ಅವರು ವಾಪಸ್ ಬಂದು ಊರಿನ ದೊಡ್ಡವರಿಗೆ ಆ ವಿಷಯ ಹೇಳ್ತಾರೆ. ಸರಿ, ನೀವೇನು ಗಾಬರಿ ಆಗಬೇಡಿ, ಇದ್ರ ಬಗ್ಗೆ ನಾನು ಯೋಚಿಸ್ತೀನಿ, ಪರಿಷ್ಕಾರ ಹುಡುಕ್ತೀನಿ, ಇನ್ನ ಹೊರಡಿ ಅಂತ ಅವ್ರನ್ನ ಕಳಿಸ್ಬಿಡ್ತಾನೆ. ಮರುದಿನ ಬೆಳಿಗ್ಗೆ ಇನ್ನೊಂದಾಕೆ ಊರಿನ ದೊಡ್ಡವರ ಹತ್ರ ಬಂದು, ಊರಿನ ದೊಡ್ಡವರೇ, ನಮ್ಮ ಹಸುಗಳು ಕಾಣಿಸ್ತಿಲ್ಲ ರೀ, ನಮಗಿದ್ದ ಎರಡು ಹಸುಗಳು ಯಾರೋ ತಗೊಂಡು ಹೊರಟೋದ್ರು, ಎರಡು ಸೇರಿ 15 ಲೀಟರ್ಗಳು ಹಾಲು ಕೊಡ್ತಿದ್ವು, ಅವುಗಳನ್ನು ಮಾರ್ಕೊಂಡ್ರೆ ನಮ್ಮ ಕುಟುಂಬ ನಡೀತಿದೆ, ಅವು ಇಲ್ಲ ಅಂದರೆ ನಾವೇನು ಮಾಡಬೇಕು ಅಂತ ಜೋರಾಗಿ ಅಳ್ತಾಳೆ. ಊರಿನ ದೊಡ್ಡವರಿಗೆ ಆಕೆಯ ಮಾತುಗಳು ಕೇಳಿ ಹುಚ್ಚು ಹಿಡಿದ ಹಾಗಾಯಿತು. ಯಾರೋ ಬೇಕು ಅಂತಲೇ ಇದೆಲ್ಲ ಮಾಡ್ತಿದ್ದಾರೆ, ಹೀಗೆ ಬಿಟ್ಬಿಟ್ರೆ ಊರಲ್ಲಿರೋ ಹಸುಗಳೆಲ್ಲ ಮಾಯ ಆಗೋಗುತ್ತೆ ಅನ್ಕೊಂಡು ರಾತ್ರಿ ಹೊತ್ತು ಕಾವಲು ಕಾಯ್ತಾನೆ ಊರಿನ ದೊಡ್ಡವರು. ಆದರೆ ಆ ಸಮಯದಲ್ಲಿ ಅಲ್ಲಿ ಯಾರೂ ಕಾಣಿಸಲ್ಲ. ಆ ದಿನ ರಾತ್ರಿ ಕಳೆದು ಹೋಗುತ್ತೆ. ಮರುದಿನ ಬೆಳಿಗ್ಗೆ ಸುಂದರ್ ಹಾಲು ಹಾಕುತ್ತಾ ಊರಿನ ದೊಡ್ಡವರಿಗೆ ಕಾಣಿಸ್ತಾನೆ. ಆಗ ಊರಿನ ದೊಡ್ಡವರು ಆತನ ಮನಸ್ಸಲ್ಲಿ, ಹಸುಗಳು ಹೋದ್ವು ಅಂತ ಮತ್ತೆ ಎಲ್ಲರೂ ನನ್ನ ಹತ್ರಕ್ಕೆ ಬರ್ತಾ ಇದ್ದಾರೆ, ಅದು ಸುಂದರ್ನ ಬಿಟ್ಟು, ಅದೂ ಈತನು ಹಸುಗಳು ಹೋದ್ಮೇಲೇನು ಹಾಲು ಎಲ್ಲರಿಗೂ ಕೊಡ್ತಿದ್ದಾನೆ, ಇದು ಹೇಗೆ ಸಾಧ್ಯ ಅನ್ಕೊಂಡು ಆತನು ಹತ್ರಕ್ಕೆ ಹೋಗಿ ಆ ವಿಷಯದ ಬಗ್ಗೆ ಕೇಳ್ತಾನೆ. ಊರಿನ ದೊಡ್ಡವರೇ, ಅಂದ್ರೆ ನಾನೇ ಕಳ್ಳ ಅಂತ ನೀವು ಅಂತಿದ್ದೀರಾ? ಕಳೆದೋದ್ರ ಬಗ್ಗೆ ಯೋಚಿಸ್ತಾ ಇದ್ರೆ ನಮ್ಮನೆ ಸಾಗಲ್ಲ, ಅದಕ್ಕೆ ನಾನು ಮತ್ತೊಂದೆರಡು ಹಸುಗಳು ತಂದ್ಕೊಂಡು ಅದರ ಮೂಲಕ ಬಂದ ಹಾಲನ್ನು ಮಾರ್ಕೊಳ್ತಿದ್ದೀನಿ. ಅದಕ್ಕೆ ಊರಿನ ದೊಡ್ಡವರು ಸರಿ ಅಂತಾನೆ. ಆದ್ರೆ ಊರಿನ ದೊಡ್ಡವರಿಗೆ ಮಾತ್ರ ಆತನ ಮೇಲೆ ಅನುಮಾನ ಇದ್ದೇ ಇರುತ್ತೆ. ಆ ದಿನ ರಾತ್ರಿ ಸಮಯ ಊರಿನ ದೊಡ್ಡವರು ಸುಂದರ್ ಮನೆ ಹತ್ರ ಕಾವಲು ಕಾಯ್ತಾನೆ. ಆಗ ಸುಂದರ್ ಅವನ ಮನೆ ಮುಂದೆ ನೆಲದ ಮೇಲೆ ಇರೋ ಒಂದು ಬಾಗಿಲು ತೆಗೆದು ಒಳಗಡೆಗೆ ಹೋದ. ಊರಿನ ದೊಡ್ಡವರು ಅದನ್ನ ನೋಡಿ ಆಶ್ಚರ್ಯಪಟ್ಟು ಆತನು ಸಹ ಒಳಗಡೆಗೆ ಹೋದ. ಒಳಗಡೆ ಸುಂದರ್ ಹಸುಗೆ ಮೇವು ಹಾಕಿ, ಅಪ್ಪಪ್ಪ, ನಾನು ಕಡಿಮೆ ಬಂಡವಾಳದಲ್ಲಿ ಎಷ್ಟು ಲಾಭ ಪಡ್ತಿದ್ದೀನೋ, ಇವೆಲ್ಲ ನಾನೇ ಕಳ್ತನ ಮಾಡ್ತಿದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ತಿಳಿಸಲ್ಲ ಸಹ. ಇನ್ನು ಸ್ವಲ್ಪ ದಿನಗಳಲ್ಲಿ ಊರಲ್ಲಿರೋ ಇನ್ನೂ ಕೆಲವು ಹಸುಗಳನ್ನು ಕಳ್ತನ ಮಾಡಿಬಿಡ್ತೀನಿ, ಈ ಅಂಡರ್ಗ್ರೌಂಡಲ್ಲಿ ಇರಿಸಿ ಮೇಯಿಸ್ತೀನಿ, ನಿಮಗೆ ಗಾಳಿ ಬೆಳಕು ಎಲ್ಲ ಚೆನ್ನಾಗೇ ಇರುತ್ತೆ ಬಿಡಿ, ತುಂಬ ಚೆನ್ನಾಗಿ ಕಟ್ಸಿದ್ದೀನಿ ಈ ಅಂಡರ್ಗ್ರೌಂಡ್ನ ಅಂತ ಹಸುಗಳೊಂದಿಗೆ ಮಾತನಾಡ್ತಾ ಇದ್ದಾಗ, ಹೇ ಸುಂದರ್, ನಿನ್ನ ದುರ್ಬುದ್ಧಿ ಹೊರಗಡೆ ಬಿತ್ತು, ಇನ್ನ ನಿನ್ನ ನನ್ನಿಂದ ಯಾರೂ ಕಾಪಾಡೋಕ್ಕಾಗಲ್ಲ. ಊರಿನ ದೊಡ್ಡವರೇ, ನೀವಾ ಏನಿಲ್ಲಿಗೆ ಬಂದಿದ್ದೀರಾ? ನಿನ್ ಭಾಗವತ ಎಲ್ಲ ಹೊರಗಡೆ ಬಿತ್ತು, ನಿಜ ಈಗ್ಲಾದ್ರೂ ಹೇಳ್ತೀಯಾ ಇಲ್ವಾ? ಊರಿನ ದೊಡ್ಡವರೇ, ನನ್ನ ಕ್ಷಮಿಸಿ, ನಾನೇ ಬೇಕು ಅಂತ ಊರಲ್ಲಿರೋ ಪ್ರಜೆಗಳ ಹಸುಗಳನ್ನು ಕಳ್ತನ ಮಾಡಿ ಈ ಅಂಡರ್ಗ್ರೌಂಡಲ್ಲಿ ಇರಿಸಿದ್ದೀನಿ, ನಿಮ್ಮ ಹತ್ರ ಹಸುಗಳು ಕಳೆದೋಯ್ತು ಅಂತ ಸುಳ್ಳು ಹೇಳ್ದೆ, ಹಣಕ್ಕೋಸ್ಕರ ಇದೆಲ್ಲ ಮಾಡಿದೆ, ನನ್ನ ಕ್ಷಮಿಸಿ. ಊರಲ್ಲಿ ಯಾರಿಗಾದ್ರೂ ಗೊತ್ತಾದರೆ ನನ್ನ ಮಾನ ಹೋಗುತ್ತೆ, ನನ್ನ ವ್ಯಾಪಾರನೂ ಏಟು ತಿನ್ನುತ್ತೆ, ನನ್ನ ಕುಟುಂಬ ರೋಡ್ ಮೇಲೆ ಬೀಳುತ್ತೆ ಅಂತ ಅಳ್ತಾನೆ. ಕುಟುಂಬದ ಬಗ್ಗೆ ಯೋಚಿಸೋನಾದ್ರೆ ಹೀಗೆ ಮಾಡಲ್ಲ, ಆದರೆ ಕುಟುಂಬ ಅಂತಿರೋದ್ರಿಂದ ನಿನ್ನ ಕ್ಷಮಿಸಿ ಬಿಟ್ಬಿಡ್ತೀನಿ, ನಾಳೆ ಬೆಳಿಗ್ಗೆ ಒಳಗೆ ಯಾರ ಹಸುಗಳು ಅವ್ರ ಹತ್ರ ಇರಬೇಕು, ಇಲ್ದಿದ್ರೆ ಏನ್ ನಡೆಯುತ್ತೋ ಗೊತ್ತಲ್ವಾ? ಗೊತ್ತು ರೀ ಗೊತ್ತು, ನಾಳೆ ಬೆಳಿಗ್ಗೆ ಯಾರ ಮನೆಯಲ್ಲಿ ಅವರ ಹಸುಗಳು ಇರ್ತಾವೆ, ನನ್ನ ನಂಬಿ ಊರಿನ ದೊಡ್ಡವರೇ, ಸರಿ ಅಂತ ಹೇಳಿ ಅಲ್ಲಿಂದ ಹೊರಟೋದ. ಸುಂದರ್ ಯಾರ ಹಸುಗಳನ್ನ ಅವ್ರ ಮನೆ ಮುಂದೆ ಕಟ್ಟಾಕಿ ಆತನು ಏನೂ ಗೊತ್ತಿಲ್ಲದ ಹಾಗೆ ಮನೆಗೆ ಬಂದ್ಬಿಟ್ಟ. ಮರುದಿನ ಬೆಳಿಗ್ಗೆ ಹಸುಗಳೆಲ್ಲ ವಾಪಸ್ ಬಂದಿದ್ದಕ್ಕೆ ಎಲ್ಲರೂ ಸಂತೋಷ ಪಡ್ತಾರೆ. ಆದರೆ ನಿಜ ನಿಜಗಳು ಮಾತ್ರ ಸುಂದರ್ಗೆ ಊರಿನ ದೊಡ್ಡವ್ರಿಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಇನ್ನು ಸುಂದರ್ ತಪ್ಪು ಕೆಲಸಗಳು, ಆ ಉದ್ಯೋಗ ಬಿಟ್ಬಿಟ್ಟು ಯಾವತ್ತಿನಂತೆ ಆತನ ವ್ಯಾಪಾರ ಮಾಡ್ಕೊಳ್ತಾನೆ. ಪುರಿ ಎಂಬ ಒಂದು ಚಿಕ್ಕ ಗ್ರಾಮ ಇತ್ತು. ಆ ಗ್ರಾಮದಲ್ಲಿ ಒಂದು ಸ್ವಾಮೀಜಿ ಇರ್ತಿದ್ದ. ಆತನು ತಪಸ್ ಮಾಡ್ಕೊಳ್ತಾ ಇದ್ದಾಗ ಒಂದಾಕೆ ಆತನ ಹತ್ರಕ್ಕೆ ಬಂದು ಆತನೊಂದಿಗೆ, ಸ್ವಾಮಿ, ನಮಸ್ಕಾರಗಳು ಸ್ವಾಮಿ, ತಪಸ್ಸಲ್ಲಿದ್ದ ಸ್ವಾಮಿ ಎಷ್ಟು ಕರೆದ್ರೂ ಮಾತಾಡಲಿಲ್ಲ ಅಂತ ಆಕೆಗೆ ತುಂಬ ನೋವಾಗಿ ಅಲ್ಲೇ ಕೂತ್ಕೊಳ್ತಾಳೆ.
ಸ್ವಾಮಿ ನನಗೆ ತುಂಬಾ ದಾಹವಾಗಿದೆ ಅಂತ ಆ ಕಡೆ ಈ ಕಡೆ ನೋಡ್ತಾಳೆ ಆಗ ಆಕೆ ಕುಡಿಯೋಕೆ ಅಲ್ಲಿ ಏನು ಕಾಣಿಸಲ್ಲ ಆಗಲೇ ಒಂದು ಮೇಕೆ ಕಾಣಿಸಿತು ಆ ಮೇಕೆ ಹತ್ರಕ್ಕೆ ಹೋಗಿ ಆಕೆ ಹಾಲು ಕುಡಿತಾಳೆ आगले स्वामीजी तपस्सिंदा होरगडे बंदु आकेना नोड़ताने आतनु कोपवागी आतन कैयल्लिरो कमंडलवन्ना आके मेले बिस्ताने आ कमंडला आकेय तलेगे तगली केळगे बिद्दोग्ताळे स्वामी नानु दाहयिंदा अल्लाड्तिदीनि अदक्के ई केलस माड्दे नानु एष्टु समयदिंदा निन्न हत्र माताडोकोस्कर प्रयत्न माड्तिदीनि अंत हेळ्ताने मरणिस्ताळे अय्यो नानु तुम्बा दोड्डु तप्पु माडिदे ಕೋಪದಲ್ಲಿ ಹೀಗ ಮಾಡೋದು ತುಂಬಾ ಅವಿವೇಕ ಭಗವಂತ ನಾನು ಏನು ಮಾಡಬೇಕು ಅಂತ ನೋಪಡುತ್ತಾ ಆತನ ಮಾಯಾ ಶಕ್ತಿಯಿಂದ ಆಕೆ ಆತ್ಮವನ್ನ ಮೇಕೆ ಶರೀರಕ್ಕೆ ಕಳಿಸುತ್ತಾನೆ ನನ್ನ ಕ್ಷಮಿಸು ತಾಯಿ ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ ಅಸಲು ನೀನು ಯಾರು ಯಾಕೆ ಇಲ್ಲಿಗೆ ಬಂದೆ ನಮ್ಮದು ಪಕ್ಕದಲ್ಲೇ ಇರೋ ಗ್ರಾಮ ನನ್ನ ಮಗು ನನ್ನ ಗಂಡ ಕಷ್ಟಪಟ್ಟು ಕುಟುಂಬವನ್ನ ಸಾಗಿಸುತ್ತಿದ್ರು ಅನ್ಕೊಳ್ಳದೆ ನಡೆದ ರೋಡ್ ಅಪಘಾತದಲ್ಲಿ ನನ್ನ ಗಂಡ ಸತ್ತು ಹೋದ ನನ್ನ ಮಗು ಕಾಲು ಮುರಿದು ಹಾಸಿಗೆ ಹಿಡಿದ ಅಕ್ಕಪಕ್ಕದವರು ನಿಮ್ಮ ಮಾಯಾ ಶಕ್ತಿ ಬಗ್ಗೆ ಹೇಳಿದ್ರೆ ಕೇಳಿದ್ದೆ ನನ್ನ ಮಗುಗೆ ಕಾಲು ಬರೋ ಹಾಗೆ ಮಾಡ್ತೀನಿ ಅಂತ ಆಸೆಯಿಂದ ಇಲ್ಲಿಗೆ ಬಂದೆ ಆದರೆ ಅಪ್ಪಿ ತಪ್ಪಿ ಹೀಗೆ ನಡೆದು ಹೋಯಿತು ನನ್ನ ಕುಟುಂಬಕ್ಕೆ ಎಂತ ಸಹಾಯನೂ ಇಲ್ಲ ನೋಪಡಬೇಡ ತಾಯಿ ನೀನು ಮನೆಗೆ ಹೋಗೋಷ್ಟರಲ್ಲಿ ನಿನ್ನ ಮಗ ಚೆನ್ನಾಗಿ ನಡೀತಾ ಇರ್ತಾನೆ ನೀನು ಈ ರೂಪದಲ್ಲಿ ಆತನನ್ನ ಚೆನ್ನಾಗಿ ನೋಡಿಕೊಳ್ಳಬಹುದು ಆತನು ನಿಮಗೆ ಆಹಾರ ಅಂದಿಸುವಾಗೆಲ್ಲ ನಿನ್ನ ಬಾಯಿಂದ ಚಿನ್ನದ ನಾಣ್ಯಗಳು ಬರುತ್ತೆ ಅದರಿಂದ ನಿನ್ನ ಮಗ ಸಂತೋಷವಾಗಿ ಜೀವಿಸುತ್ತಾನೆ ಅಂತ ಆಕೆನ ಆಶೀರ್ವದಿಸಿ ಅಲ್ಲಿಂದ ಕಳಿಸಿಬಿಡುತ್ತಾನೆ ಮೇಕೆ ರೂಪದಲ್ಲಿರೋ ಆಕೆ ನಡೆಕೊಂಡು ಮನೆಗೆ ಹೋಗ್ತಾಳೆ ಆತನ ಕಾಲು ಚೆನ್ನಾಗಾಗುತ್ತೆ ಆತನು ತುಂಬಾ ಸಂತೋಷಪಡುತ್ತಾ ಭಗವಂತ ನಿನಗೆ ತುಂಬಾ ಕೃತಜ್ಞತೆಗಳು ನಾನು ಈ ಮಾಯೆನ ನೋಡಿ ನಿಜಾನ ಕನಸ ಅಂತಾನೂ ತಿಳ್ಕೊಳ್ಳಕಾಗ್ತಿಲ್ಲ ಅಂತ ಭಗವಂತನ ಪ್ರಾರ್ಥನೆ ಮಾಡುತ್ತಾ ಆತನ ತಾಯಿನ ಹುಡುಕೋಕೆ ಶುರು ಮಾಡ್ತಾನೆ ಆದರೆ ಅವನ ತಾಯಿ ಎಲ್ಲೂ ಕಾಣಿಸ್ತಿರ ಇದ್ದಿದ್ರಿಂದ ನೋಪಡುತ್ತಾ ಮನೆಯಲ್ಲೇ ಕೂತ್ಕೊಳ್ತಾನೆ ಆಗಲೇ ಆ ಮೇಕೆ ಅಲ್ಲಿಗೆ ಬಂದು ಕೂಗ್ತಾ ಇರುತ್ತೆ ಆತನ ನೋಡಿದ ಆತನು ಯಾರ್ ಮೇಕೆ ಪಾಪ ಎಲ್ಲಿಂದಲೋ ತಪ್ಪಿಸಿಕೊಂಡು ಬಂದ ಹಾಗಿದೆ ಹಸಿವಿನಿಂದ ಇದ್ದ ಹಾಗಿದೆ ತಿನ್ನೋಕೆ ಏನಾದರೂ ಇಡಣ ಅನ್ಕೊಂಡು ಅಲ್ಲಿರೋ ಆಹಾರ ತಗೊಂಡು ಬಂದು ಅದಕ್ಕೆ ಕೊಡ್ತಾನೆ ಆ ಮೇಕೆ ಆಹಾರ ತಿಂದು ಅದರ ಬಾಯಿಂದ ಚಿನ್ನ ಕೊಡುತ್ತೆ ಆ ಚಿನ್ನ ನೋಡಿದ ಆತನು ಆಶ್ಚರ್ಯ ಪಡ್ತಾನೆ ಆಗ ಆ ಮೇಕೆ ನಡೆದ ವಿಷಯ ಎಲ್ಲ ಹೇಳುತ್ತೆ ಆತನು ಆ ಮೇಕೆನ ಹಿಡ್ಕೊಂಡು ಅಮ್ಮ ನನಗೋಸ್ಕರ ಹೋಗಿ ಈ ವಿಧವಾಗಿ ವಾಪಸ್ ಬರ್ತಿದ್ಯಾ ಅಂತ ಅನ್ಕೊಂಡಿಲ್ಲ ಅಂತ ಅಳ್ತಾನೆ ಆಗ ಮೇಕೆ ನೋಪಡಬೇಡ ಮಗು ನಾನು ಯಾವ ರೂಪದಲ್ಲಿದ್ದರೂ ನಿನ್ನ ತಾಯಿನೇ ಅಲ್ವಾ ಈಗ ಈ ಚಿನ್ನದ ಜೊತೆಗೆ ನಮ್ಮ ಕುಟುಂಬ ತುಂಬಾ ಸಂತೋಷವಾಗಿರುತ್ತೆ ನೋಪಡುತ್ತಲೇ ಸರಿ ಅಮ್ಮ ಅಂತ ಅಂತಾನೆ ಆ ದಿನದಿಂದ ಆ ಮೇಕೆ ಆಹಾರ ಕೊಟ್ಟ ಪ್ರತಿ ಸಲ ವಾಪಸ್ ಚಿನ್ನ ಕೊಡ್ತಾ ಇರುತ್ತೆ ಆ ಬಂದ ಹಣದಿಂದ ಆತನು ಧನವಂತನಾಗಿ ಬಿಡ್ತಾನೆ ಇನ್ನ ಅವರ ಕುಟುಂಬ ತುಂಬಾ ಸಂತೋಷವಾಗಿ ಜೀವಿಸುತ್ತೆ